नेक्स्ट डोर एटी रामस्वामी अवरु सन्मान्य अध्यक्षरे मान्य आरोग्य मत्तु कुटुंब कल्याण हागू वैद्यकीय शिक्षण सचिवरल्ली 446ने प्रश्नेयन्नु सुधाकर अवरु मान्य सभाध्यक्षरे उत्तर ओदगिसलागिदे उत्तर कोट्टिद्दारे अध्यक्षरे उत्तर ओदगिसिद्दारे आयुष वैद्य पद्धतिगे सरकार उत्तेजन कोड्तदे अंत हेळि हेळिद्दारे राज्य सरकार मत्तु केंद्र सरकार ಈ ಆಯುಷ್ ವೈದ್ಯ ಪದ್ಧತಿಗೆ ಉತ್ತೇಜನ ನೀಡ್ತಾ ಇರ್ತಕ್ಕಂಥದ್ದನ್ನ ಹೇಳಿಕೆಯಲ್ಲಿ ನಾವು ಕಂಡಿದ್ದೀವಿ. ಆದರೆ ಖಾಲಿ ಹುದ್ದೆಗಳು 209 ಇದ್ದಾವೆ ಅಂತ ಹೇಳಿದ್ದೀರಿ. ಖಾಲಿ ಹುದ್ದೆಗಳು ಭರ್ತಿಯಾಗಿರೋ ಹುದ್ದೆಗಳೆಷ್ಟು? ಭರ್ತಿನೇ ಮಾಡೋದನ್ನ ಬರೀ ಖಾಲಿ ಹುದ್ದೆಗಳನ್ನು ತೋರಿಸ್ಕೊಂಡು ಹೋದರೆ ಉತ್ತೇಜನ ಎಲ್ಲಿ ಕೊಟ್ಟಂಗೆ ಆಗ್ತದೆ? ಆಮೇಲೆ ಇವರನ್ನು ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಆದವ್ರನ್ನ ಕಾಯಂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀರಿ. ಎಮ್ ಎ ಬಿ ಎಸ್ನಲ್ಲಿ ಗುತ್ತಿಗೆ ಆದ ಮೇಲೆ ನೇಮಕಾತಿ ಆಗಿದ್ರಲ್ಲ, ಅವ್ರನ್ನ ಕಾಯಮಾತಿ ಮಾಡಲಿಲ್ವಾ? ಉತ್ತರ ಬಯಸ್ತೀನಿ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಆಯುಷ್ ಇಲಾಖೆಯಲ್ಲಿ ಮಾನ್ಯ ಸದಸ್ಯರು ನಮ್ಮ ಸರ್ಕಾರ ಉತ್ತೇಜನ ಆಯುಷ್ ವೈದ್ಯ ಪದ್ಧತಿಗೆ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋಂಥ ಕೇಳಿದ್ದಾರೆ. ನಾವು ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಕೂಡ ಇವತ್ತು ಆಯುಷ್ನ ವೈದ್ಯ ಪದ್ಧತಿಗೆ ವಿಶೇಷ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಅವರು ಖಾಲಿ ಹುದ್ದೆಗಳು ಎಷ್ಟು ಕೇಳಿದ್ದಾರೆ, ಹಾಗಾಗಿ ಕೇವಲ ಖಾಲಿ ಹುದ್ದೆಗಳನ್ನು ಕೊಟ್ಟಿದ್ದೇನೆ. ಆದರೆ ಎಷ್ಟು ತುಂಬಿದ್ದೀವಿ ಅಂತ ಕೇಳಿದರೆ ಅದು ಕೊಡ್ತಾ ಇದೆ, ಆದರೂ ನನ್ನ ಹತ್ರ ಮಾಹಿತಿ ಇದೆ, ಹಂಚಿಕೊಳ್ತೇನೆ. ಒಟ್ಟು ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಯೋಗ, ನೇಚರ್ ಕ್ಯೂರಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲಿವರೆಗೂ ಕೂಡ 903 ಆಗಿದೆ. ಇದರಲ್ಲಿ ಎಷ್ಟು ತುಂಬಿದ್ದೀವಿ ಅಂದರೆ 694 ವೈದ್ಯರನ್ನು ತುಂಬಿದ್ದೀವಿ. ಅಂದರೆ ಈಗ ವೇಕೆನ್ಸಿ ಇರುವಂಥದ್ದು ಒಟ್ಟು 209 ಇದೆ. ಇದರಲ್ಲಿ ಕೂಡ ಒಂದು 44 ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೂಡ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಎನ್ ಎಚ್ ಎಂ ಮತ್ತು ಎನ್ ಎ ಎಂ ಅಲ್ಲಿ ಕೂಡ ಕೆಲವು ಗುತ್ತಿಗೆ ಆಧಾರದ ಮೇಲೆ ನಾವು ತೆಗೆದುಕೊಂಡಿದ್ದೇವೆ. ಯಾವಾಗಲೂ ಕೂಡ ಗುತ್ತಿಗೆಯಲ್ಲಿ ಕೆಲಸ ಮಾಡುವಂಥವ್ರನ್ನ ನಿರ್ದಿಷ್ಟ ಕಾರಣಕ್ಕೆ ನಿರ್ದಿಷ್ಟ ಸಮಯಕ್ಕೆ ಅವರನ್ನು ನಾವು ತೆಗೆದುಕೊಂಡ ಕಾರಣದಿಂದ ಅವರಿಗೆ ಕಾಯಂ ಮಾಡಲಿಕ್ಕೆ ಯಾವುದೇ ನಿಯಮಗಳಲ್ಲಿ ಅವಕಾಶ ಇಲ್ಲ. ಅವರು ಇದ್ರು ಸುಧಾಕರ್, ಅವರು ಅದನ್ನೆಲ್ಲ ಹೇಳಿದ್ರು. ಎಂ ಬಿ ಬಿ ಎಸ್ ನವರು ಕಾಯಂ ಮಾಡಿದ್ದೀರಿ, ಇಲ್ಲೂ ಕಾಯಂ ಮಾಡಿ ಇಲ್ಲ ಮಾಡಿಲ್ಲ ಮನೆಯಲ್ಲಿ ಮಾಡಿಲ್ಲ. ಆ ರೀತಿ ಕಾಯಂ ಆ ರೀತಿಯಲ್ಲಿ ಎಂ ಬಿ ಬಿ ಎಸ್ ಆಗಲಿ ಯಾರೇ ಆಗಲಿ ಗುತ್ತಿಗೆ ಆಧಾರದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಕಾಯಂ ಮಾಡಲಿಕ್ಕೆ ಯಾವುದೇ ನಿಯಮದಲ್ಲಿ ಅವಕಾಶ ಇಲ್ಲ. ಆದರೆ ನಾವೇನು ಮಾಡಿದ್ದೀವಿ, ಯಾರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿದ್ದಾರೆ ಎಮ್ ಬಿ ಬಿ ಎಸ್ ವೈದ್ಯರು, ನಾವು ಸ್ಪೆಷಲ್ ರಿಕ್ರೂಟ್ಮೆಂಟ್ ಪಾಲಿಸಿಯನ್ನು ಒಂದು ತಂದು 1 ಅವರಿಗೆ 2 ವೈಟೇಜನ್ನು ಕೊಟ್ಟು 10 ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆ 20 ಕೊಟ್ಟು ಇವರಿಗೂ ಹಾಗೆ ಮಾಡಿಬಿಡಿ. ಇವರಿಗೂ ಮಾಡಿದ್ದೀವಿ ಮಾನ್ಯ ಸಭಾಧ್ಯಕ್ಷ. ಈಗಾಗಲೇ ಆಯುಷ್ನವ್ರಿಗೆ ಕೂಡ ಇದೇ ರೀತಿಯಲ್ಲಿ ಮಾಡಿ ಕೆಲವರನ್ನ ತೆಗೆದುಕೊಂಡಿದ್ದೇವೆ. ಈಗಲೂ ಕೂಡ ಅದನ್ನ ಮುಂದೆ ನಾವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ 1 ಏಜ್ ರಿಲ್ಯಾಕ್ಸೇಷನ್ನು 10 ಕೂಡ 10 ಮೇಲ್ಪಟ್ಟಿರ್ತಕ್ಕಂಥವ್ರಿಗೂ ಕೂಡ ಮಾಡಲಿಕ್ಕೆ ಅವಕಾಶ ತಂದಿದ್ದೇನೆ. ಓಕೆ, ಎ ಟಿ ರಾಮಸ್ವಾಮಿ ಸಭೆಯ ಅಧ್ಯಕ್ಷರೇ, ಈಗ ವಿಶೇಷ ಒಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡಿ ಹಿಂಗೆ ಆಯ್ಕೆ ಮಾಡಿದರು, ಇವರೂ ಕೂಡ ಹಾಗೇ ಆಯ್ಕೆ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ತಜ್ಞ ವೈದ್ಯರು ಇದ್ದಾರೆ ಅದರಲ್ಲಿ ಆಯುಷ್ನಲ್ಲಿ, ಅವರು ಸುಮಾರು 10 ಹೆಚ್ಚು ಮೇಲ್ಪಟ್ಟು ಕೆಲಸ ಮಾಡ್ತಿದ್ದಾರೆ, ಅವ್ರನ್ನೂ ಕೂಡ ಪರಿಗಣಿಸಿ ನಿಮ್ಮೇನು ಆಯುಷ್ ವೈದ್ಯ ಪದ್ಧತಿ ಇದೆ ಅದಕ್ಕೆ ಉತ್ತೇಜನ ಕೊಡಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಓಕೆ, ಎಷ್ಟು ದಿವಸದಲ್ಲಿ ಮಾಡ್ತೀರಿ? ಈಗ 10 ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರನ್ನು ಕೂಡ ನಾವು 44 ಇದ್ದರು ಮಾನ್ಯ ಸಭಾಧ್ಯಕ್ಷರೇ, ಅಷ್ಟು ಜನರನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೀವಿ. ಯಾವಾಗ ನಮಗೆ ಈಗಾಗಲೇ ನಾನು ಆರ್ಥಿಕ ಇಲಾಖೆಗೆ ಬರೆದಿದ್ದೀನಿ ಈ 209 ಪೋಸ್ಟ್ಗೆ ಸ್ಯಾಂಕ್ಷನ್ ಮಾಡಿಕೊಡಿ ಅಂತೇಳಿ, ಅದು ಕಡತ ಬಂದ ಮೇಲೆ ತಕ್ಷಣ ನಾನು ಇದನ್ನು ಆದಷ್ಟು ಶೀಘ್ರದಲ್ಲಿ ನೇಮಕ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ.
ಸುಧಾಕರ್ ಅವರು, ಇದು ನನ್ನೊಂದು ಪರ್ಸನಲ್ ಒಂದು ಅಭಿಪ್ರಾಯ, ಆಯುಷ್ ಇಲಾಖೆಯನ್ನು ಬಲಪಡಿಸಬೇಕು. ಅದಕ್ಕೆ ಕೇಂದ್ರ ಸರ್ಕಾರವು ಅನೇಕ ರೀತಿಯ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ತಮಗೆ ರಾಜ್ಯ ಸರ್ಕಾರಗಳಿಗೆ ಹೇಳಿದೆ, ಅದು ಮಾಡ್ತಾ ಇದೆ. ನೀವು ಸ್ವಲ್ಪ ಹಣಕಾಸಿನ ನೆರವನ್ನು ಹೆಚ್ಚು ಒದಗಿಸಿಲ್ಲ ಅಂದರೆ ಇದು ಗಟ್ಟಿ ಆಗೋದೇ ಇಲ್ಲ ಈ ಇಲಾಖೆ. ನೀವು ಮತ್ತೆ ಅದೇ ಇಂಗ್ಲೀಷ್ ಮೆಡಿಸಿನ್ನೇ ನಾವು ಅವಲಂಬಿಸಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಹಣಕಾಸಿನ ನೆರವು ಇದಕ್ಕೆ ಬೇಕಾಗತ್ತೆ. ಅಂದರೆ ಇದು ಔಟ್ ಆಫ್ ಇದಿದೆ, ಬಟ್ ನನ್ನ ಫೀಲಿಂಗ್ ಒಂದು ನಿಮ್ಮ ಕನ್ವೆ ಮಾಡೋಣ ಅಂತ ಮಾಡ್ತಿದ್ದೇನೆ. ಗಮನಿಸಿ ಅಷ್ಟೇ.